ನಾನು ಇದನ್ನು ಪೂರ್ತಿ ವಾಯ್ಸ್ನ ನ್ಯೂಟ್ ಮಾಡಿ ಮತ್ತೆ ವಾಯ್ಸ್ ಕೊಡ್ತಿದ್ದೀನಿ. ಏನಕ್ಕೆ ಅಂದರೆ ಫುಲ್ ಮ್ಯೂಸಿಕ್ ಇತ್ತಲ್ವಾ, ಹಾಗಾಗಿ ಇಲ್ಲಿ ಫುಲ್ಲು ಡ್ಯಾನ್ಸು ಇದೆಲ್ಲ ಇರುತ್ತೆ. ಇಲ್ಲಿ ಬರ್ತ್ಡೇ ಮಾಡಲಿಕ್ಕೆ ಬಿಜಿ ಬೇಬಿಗೆ ಕೇಳೋಣ ಅಂತಂದ್ಬಿಟ್ಟು ಮೊದಲಿಗೆ ಬಂದ್ವಿ. ಇಲ್ಲಂತೂ ಅವ್ರು ಹೇಳ್ತಾ ಇದ್ದಾರೆ ಫುಲ್ ಡ್ಯಾನ್ಸ್ ಇದೆಯಂತೆ ಅಲ್ಲಿ. ಅಂದರೆ ಒನ್ ಅವರ್ ಇರುತ್ತೆ ಡ್ಯಾನ್ಸು, ಒಂದೊಂದು 1,000 ರೂಪಾಯಿ ಒಬ್ಬೊಬ್ರಿಗೆ ಒಳಗಡೆ ಹೋಗ್ಲಿಕ್ಕೆ, 1,000 ರೂಪಾಯಿ ಅಂತೆ. ಕೇಕ್ ಎಲ್ಲ ಕಟ್ ಮಾಡೋದು ಅಂದರೆ ಏನು ತಿನ್ನಲಿಕ್ಕೆ ಅದೇನಿಲ್ಲ, ಫುಲ್ ಡ್ರಿಂಕ್ಸ್ ಮಾಡೋರಿಗೆ ಮಾತ್ರ. ಅವ್ರು ಸುನೀಲ್ ಹೇಳಿದ್ರು ನಾವೇನು ಡ್ರಿಂಕ್ಸ್ ಯಾರು ಮಾಡೋದಿಲ್ಲ, ಬೇಕು ಅಂದರೆ ಕೇಕ್ ಕಟ್ ಮಾಡ್ಕೊಂಡು ಬೇಕು ಎಂಜಾಯ್ ಮಾಡ್ತೀವಿ ಅಂದರು. ಇಲ್ಲ ಹಾಗೇನಿಲ್ಲ, ಡ್ರಿಂಕ್ಸ್ ಮಾತ್ರ ಅಂದರು. ನಮಗಿಲ್ಲೇನು ಕೆಲಸ ಡ್ರಿಂಕ್ಸ್ ಅಂದರೆ, ನಮ್ಮನೇಲಿ ಯಾರು ಡ್ರಿಂಕ್ಸ್ ಮಾಡೋದಿಲ್ಲ, ಸುನೀಲ್ ಮಾಡಲ್ಲ, ನಮ್ಮನೆಯವ್ರು ಮಾಡಲ್ಲ, ಏನಿಲ್ಲ ಅಂಥದ್ರಲ್ಲಿ ನಾವೇ ಮೊದಲನೇ ಬಾರಿಗೆ ಅಂದ್ಕೊಳ್ತೀವಿ. ಗೋವಾಗೆ ಹೋಗಿ ನಮ್ಮ ಇಡೀ ಫ್ಯಾಮಿಲಿಯಲ್ಲಿ ಡ್ರಿಂಕ್ಸ್ ಎಲ್ಲ ಮಾಡದೆ ಬಂದಿರೋದು. ಅಂದರೆ ಏನೇ ಮಾಡೋಕ್ಕಲ್ಲ, ಅವ್ರಿಗೆ ಅಭ್ಯಾಸ ಇದ್ದಂಗಲ್ವಾ. ಹಾಗಾಗಿ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿ ಕೇಳಿಬಿಟ್ಟು ಊಟ ಮಾಡೋಣ ಅಂದ್ಕೊಂಡು ಬಂದ್ವಿ. ಇಲ್ಲೊಂದು ಜಾಗ ನೋಡಿದ್ವಿ, ಇಲ್ಲಿ ಊಟ ಮಾಡೋಣ ಅಂತ ಅನ್ನಿಸ್ತು, ಯಾಕೋ ಚೆನ್ನಾಗಿ ಕಾಣಿಸ್ತು ಅಂತೇಳಿ. ಇಲ್ಲಿ ನೋಡಿಬಿಟ್ಟು ನೀರೇ ಇಲ್ಲ ಅಲ್ಲಿ ಕರೆಕ್ಟಾಗಿ ಕೈ ತೊಳಿಲಿಕ್ಕೆ, ಕೈ ತೊಳಿಲಿಕ್ಕೆ ನೀರೇ ಕೊಡ್ತಾ ಇಲ್ಲ. ಇನ್ಯಾವ ಥರ ಇದೆ ಅಂದ್ಬಿಟ್ಟು ನಾವು ಬೇರೆ ಕಡೆ ಬಂದ್ವಿ. ಇಲ್ಲಂತೂ ಬಂದ್ವಿ, ನಿಜ ಇಷ್ಟೊಂದು ಕಾಸ್ಟ್ಲಿ ಇರುತ್ತೆ ಅಂತ ಒಂದೇ ಕೊಂಡಿರಲಿಲ್ಲ. ಓಕೆ ಕಾಸ್ಟ್ಲಿ ಇರುತ್ತೆ, ಆದರೆ ಇಷ್ಟೊಂದು ಕಾಸ್ಟ್ಲಿನ ಕೊನೆ ಬಿಲ್ ಕೂಡ ತೋರಿಸ್ತಿದ್ದು ನೋಡಿದರು ಎಷ್ಟಾಯಿತು ಏನು ಅಂತೇಳಿ. ಸ್ವಲ್ಪ ಕಾಸ್ಟ್ಲಿನೇ ಅಂದರೆ ಚೆನ್ನಾಗಿತ್ತು. ಯಾಕೆ ಅಂದರೆ ಇಲ್ಲಿ ಬಿಸಿಲಿರೋದ್ರಿಂದ ಎ ಸಿ ತುಂಬ ಚೆನ್ನಾಗಿರುತ್ತೆ, ಮತ್ತು ಫ್ರೀಯಾಗಿ ಆರಾಮಾಗಿ ಕೂತ್ಕೊಂಡು ಊಟ ಎಲ್ಲ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಮೊದಲಿಗೆ ನನಗೆ ನೀರು ಕುಡಿಬೇಕು ಅನಿಸ್ತು, ಹೆಂಗಿದೆಯೋ ಗೊತ್ತಿಲ್ವಲ್ಲಪ್ಪ ಅಂತ ಅನ್ನಿಸ್ತು. ಆಮೇಲೆ ನೋಡಿದೆ ತುಂಬ ಚೆನ್ನಾಗಿತ್ತು, ನೀರಂತೂ ತುಂಬ ಚೆನ್ನಾಗಿತ್ತು. ಯಾಕೆ ಅಂದರೆ ನೀರೇ ಮುಖ್ಯಪ್ಪ, ನೀರು ಎಷ್ಟು ಕುಡಿದ್ರೂ ಸಾಲದು. ವಾಟ್ರ್ ಬಾಟಲ್ ತಗೊಳ್ತಾ ಇರ್ತೀವಿ, 1/2 ಲೀಟ್ರ್ ನೀರು, 1 ಲೀಟ್ರ್ ನೀರನ್ನ 1 ನಿಮಿಷದಲ್ಲಿ ಕುಡ್ದಾಕ್ಬಿಡ್ತೀವಿ, ಅಷ್ಟು ಬಿಸಿಲಿದೆ. ಹಾಗಾಗಿ ನಮ್ಮನೆಯವ್ರ ಜೊತೆ ಕೂತ್ಕೊಂಡು ಆರ್ಡ್ರ್ ಕೊಟ್ಬಿಟ್ಟು ಫೋಟೋ ತಗೊಳ್ತಾ ಇದೆ. ಸುರೀಲು ಶೈಲಿ ಏನು ಮಾಡಿದ್ರು ಇಬ್ಬರು ಅಂದರೆ, ಬುಜಿ ಬೇಬಿಗೆ ಅವನು ಬಟ್ಟೆ ಎಲ್ಲ ತ್ಯಾವ ಮಾಡ್ಕೊಂಡಿದ್ದ, ಮರಳು ಇಕ್ಕೊಂಡು ಚೇಂಜ್ ಮಾಡ್ಕೊಂಡು ಬಂದುಬಿಡಿ ಅಂದ್ಬಿಟ್ಟು 1-5 ನಿಮಿಷ ಕಳಿಸ್ದೆ. ಅಷ್ಟರಲ್ಲಿ ಬಂದರು, ಅಲ್ಲೇ ಪಕ್ಕದಲ್ಲಿತ್ತು. ಬುಜಿ ಬೇಬಿಗೆ ಮೊದಲು ಅವನಿಗೆ ಶವರ್ಮ ಅಂದರೆ ತುಂಬ ಇಷ್ಟ, ನಾನು ಶವರ್ಮಾಗೆ ಹೇಳಿದೆ. ಮತ್ತು ಇಲ್ಲಿ ಬಿರಿಯಾನಿ ಕೊಟ್ಟರು, ಬಿರಿಯಾನಿನ ಏನೋ 2 ಬಿರಿಯಾನಿ ತೊಗೊಂಡ್ರೆ 1 ಬಿರಿಯಾನಿ ಫ್ರೀ ಅಂದರು. ಸರಿ ಮೊದಲು ನೋಡೋಣ ಅಂದರೆ ಸುನೀಲ್ ಆದರೂ ಬಿಡಲಿಲ್ಲ, 2 ಬಿರಿಯಾನಿ ತರಿಸ್ರಿ, ಇನ್ನೊಂದು ಎಕ್ಸ್ಟ್ರಾ ಕೊಟ್ಟರು. ಆಮೇಲೆ ಏನು ಬೇಕೋ ಅದನ್ನ ಆರ್ಡ್ರ್ ಮಾಡ್ತೀವಿ ಅಂತ ಹೇಳಿದೆವು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಮೊದಲಿಗೆ ಬುಜ್ಜಿಗೆ ಶವರ್ಮ ಕೊಟ್ಟರು, ಅವನು ಅದನ್ನು ತಿಂತಾಯಿದ್ದೆ. ಇವಾಗ ನಮಗೆ ಬಿರಿಯಾನಿ ಬರುತ್ತೆ ನೋಡಿ, ಅಂದರೆ ಚೆನ್ನಾಗಿ ಮೇಂಟೈನ್ ಮಾಡಿದ್ರು, ಐಸಿನ್ನು ವಾಟರ್ ಆಗ್ಬೋದು ಎಲ್ಲ ತುಂಬಾ ಚೆನ್ನಾಗಿತ್ತು ನೋಡಿ. ಊಟ ಬಿರಿಯಾನಿ ಹೇಗಿತ್ತು ಅಂತ ಕೇಳ್ತೀರಾ? ನಿಜವ್ರು ನಮ್ಮ ಮನೇಲಿ ಪುಳಿಯೋಗರೆ ಮಾಡಿದ್ರೆ ಶೈಲು ಅಷ್ಟು ಚೆನ್ನಾಗಿ ಮಾಡಿದಾಳೆ ಪುಳಿಯೋಗರೆ, ನನಗೆ ಅದೇ ಇಷ್ಟ ಆಗೋದಿಲ್ಲ ಅಂತ. ಅಲ್ಲಿ ಈ ರೈಸ್ ಅಂತೂ ಬಿರಿಯಾನಿ ರೈಸು ಸೇಮ್ ಪುಳಿಯೋಗರೆ ಥರನೇ ಇತ್ತಪ್ಪ. ನಾನು ಅಂದ್ಕೊಂಡೆ ಅಯ್ಯೋ ಇಷ್ಟೊಂದು ದುಡ್ಡು ಕೊಟ್ಟು ಈ ಬಿರಿಯಾನಿ ತಿನ್ನಬೇಕಿತ್ತಾ ಅಂತ ನನಗಂತೂ ನಿಜವಾಗ್ಲೂ ಅನ್ನಿಸ್ತು. ಏನಕ್ಕೆ ಅಂದರೆ ಅಷ್ಟು ಚೆನ್ನಾಗಿ ಮಾಡೋ ಪುಳಿಯೋಗರೆ ತಿನ್ನಲ್ಲ, ಇದರಲ್ಲಿ 2-2 ಪೀಸ್ ಹಾಕಿರ್ತಾರೆ ಚಿಕನ್ದು. ಸರಿನಪ್ಪ ಆಯಿತು ಬಡಿಸ್ಕೊಳ್ಳಿ ಅಂದೆ. ನಮ್ಮನೆಯವರೆಲ್ಲ ಬಡಿಸ್ಕೊಳ್ತಾ ಇದ್ದಾರೆ ನೋಡಿ.
ಅಲ್ಲಿ ನಾವು ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ಬಿಜಿ ಬೇಬಿ ಬರ್ತಡೇನ ಸೆಲೆಬ್ರೇಷನ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಮತ್ತು ಇಲ್ಲಿ ಯಾವ ಥರ ಇದೆ ನೋಡಿ, ನೈಟಲ್ಲಿ ನಿಜವಾಗ್ಲೂ ನೋಡ್ತಾ ಇದ್ರೆ ಇದು ಒಂದು ಸ್ವರ್ಗ ಥರನೇ ಕಾಣಿಸ್ತಿದೆ ನೋಡಿ. ಇಲ್ಲಿ ಗೋವಾ ಬೀಚ್ ಹತ್ರ ಇಲ್ಲೆಲ್ಲ ದುಡ್ಡು ಕೊಟ್ಬಿಟ್ಟೇ ಅಲ್ಲಿ ನಾವೇನು ಸೆಲೆಬ್ರೇಷನ್ ಮಾಡಬೇಕಾದ್ರು ಮಾಡ್ಬೋದು. ಸುನೀಲ್ ಹೇಳಿದ್ರು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಡೆಕೋರೇಷನ್ ಮಾಡಿಸ್ತೀನಿ ಅಂತ. ನಾನು ಹೇಳಿದೆ ಸುಮ್ಮನೆ ಏನಕ್ಕೆ ಇಲ್ಲೇ ಇಷ್ಟು ಚೆನ್ನಾಗಿದೆಯಲ್ಲ, ಎಕ್ಸ್ಟ್ರಾ ಡೆಕೋರೇಷನ್ಗೆಲ್ಲ ಸುಮ್ಮನೆ ವೇಸ್ಟ್ ಮಾಡಬೇಡಿ, ನಾವು ಇದ್ದೀವಲ್ವ ಸಾಕು. ಯಾಕೆ ಕ್ಯಾಂಡಲ್ ಲೈಟು ಆ ಥರ ಎಲ್ಲ ಹಾಕಿದ್ದಾರೆ, ಸಾಕಪ್ಪ ಇದು ಬಿಟ್ಟರೆ ಏನು ಬೇಡ, ಲೈಟಿಂಗ್ಸ್ ಎಲ್ಲ ಇದೆ ತುಂಬ ಚೆನ್ನಾಗಿದೆ, ಇಲ್ಲೇ ಮಾಡೋಣ ಅಂತ ನಾನು ಹೇಳಿದೆ. ಸರಿ ಅಂತ ಸುನೀಲ್ ಕೂಡ ಹೇಳಿದ್ರು. ಸುಮ್ಮನೆ ವೇಸ್ಟು, ಇಲ್ಲೇ ಚೆನ್ನಾಗಿರ್ಬೇಕಾದ್ರೆ ಡೆಕೋರೇಷನ್ ಎಲ್ಲಿಗೆ ಮಾಡಿಸೋದು ಅಲ್ವಾ. ಅಂದರೆ ನಾವು ಅದಕ್ಕೋಸ್ಕರನೇ ಸ್ಪೆಷಲಾಗಿ ರೆಡಿ ಆಗೋದು ಈ ಥರ ಏನಿರಲಿಲ್ಲ. ನಮ್ಮ ಮಾಮೂಲಿ ಅಲ್ಲಿಂದ ಬಂದು ರೆಡಿಯಾಗಿದ್ವಿ, ಏನಿಲ್ಲ ಬುಜಿ ಬೇಬಿ ಶೈಲಿ ಫುಲ್ ಎಂಜಾಯ್ ಮಾಡ್ತಾಯಿದ್ರು ನಮ್ಮ ಮನೆಯವರು ಎಲ್ಲರೂ ಕೂಡ. ಅಲ್ಲಿ ಸಖತ್ ಮ್ಯೂಸಿಕ್ ಎಲ್ಲ ಹಾಕಿದರು, ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಇದ್ರ ನಂತರ ಇನ್ನೂ ಮಸ್ತ್ ಡ್ಯಾನ್ಸ್ಗಳಿದೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿತ್ತು ಅಂತ. ತುಂಬಾ ಎಂಜಾಯ್ ಮಾಡಿದ್ರು ಶೈಲು ಸುನಿ ಪಾಪ ಅಂತೂ ತುಂಬ ಎಂಜಾಯ್ ಮಾಡಿದ್ರು. ಯಾಕೆಂದರೆ ಅವ್ರ ಖುಷಿನೇ ನಮ್ಮದು, ನಮ್ಮ ಖುಷಿ ಅಂತ ಹೇಳ್ಬಿಟ್ಟು ನಾವು ಹೋಗಿರೋದಲ್ವ, ಹಾಗಾಗಿ ಮಕ್ಕಳ ಖುಷಿನ ನಾವು ಸೆಲೆಬ್ರೇಷನ್ ಮಾಡಬೇಕಾಗುತ್ತೆ. ಅಂದರೆ ಅವರು ನಮಗೆ ಎಲ್ಲ ಹೆಲ್ಪ್ ಮಾಡ್ತಾಯಿದ್ರು, ಅಲ್ಲಿ ಅವ್ರಿಗೆ ಇಷ್ಟು ಅಮೌಂಟ್ ಅಂತ ಕೊಟ್ಟಿದ್ದಲ್ವ, ಅವರೆಲ್ಲ ಬಂದರು. ಮತ್ತು ಅಷ್ಟರಲ್ಲಿ ಯಾರೋ ಒಬ್ಬರು ಅಲ್ಲಿ ಎಲ್ಲ ಕೇಳ್ಕೊಂಡು ಬರ್ತಾಯಿದ್ರು ದುಡ್ಡು ಕೊಡಿ ಊಟ ಕೊಡಿ ಅಂತ. ಅವ್ರಿಗೆ ನಾವು ಕೇಕ್ ಎಲ್ಲ ಕಟ್ ಮಾಡಿಬಿಟ್ಟು, ನಂದರಲ್ಲಿ ಕೇಕ್ ಕಟ್ ಮಾಡೋದು ವೀಡಿಯೋ ಬಂದಿಲ್ಲ, ಸೈಲುದ್ರಲ್ಲಿದೆ. ಯಾಕೆಂದರೆ ನಾವು ಕೇಕ್ ಕಟ್ ಮಾಡೋ ಬಿಸಿಲಿದ್ದೆ, ವೀಡಿಯೋ ಮಾಡೋರು ಯಾರು ಬರಲಿಲ್ಲ. ಯಾಕೆಂದರೆ ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ನಿಜವಲ್ಲಿ ನಾವು ನಿಜವಾದ ಎಂಜಾಯ್ನ ಮರ್ತೇ ಬಿಡ್ತೀವಿ, ವೀಡಿಯೋ ಮೇಲೆ ಗಮನ ಇರುತ್ತೆ. ನಾನು ಹಾಗಾಗಿ ವೀಡಿಯೋ ಜಾಸ್ತಿ ಅದನ್ನ ಮಾಡಲಿಲ್ಲ. ನಾವು ಆಲ್ರೆಡಿ ಕೇಕ್ ಕಟ್ ಮಾಡಿ ಅಲ್ಲಿ ಯಾರೋ ಬಂದಿರೋದಲ್ಲ ಅವ್ರ ಕೈಗೆ ಅವ್ರಿಗೆಲ್ಲ ಕೊಟ್ಬಿಟ್ಟೆ ನಾನು ಕೇಕೆಲ್ಲ. ಅವ್ರಿಗೆ ಕೊಟ್ಬಿಟ್ಟು ನಾವು ಸ್ವಲ್ಪ ಸ್ವಲ್ಪ ತಿಂದ್ಬಿಟ್ಟು ಮತ್ತು ಅಲ್ಲಿ ಹುಡುಗರಿದ್ರಲ್ಲ ಅವ್ರಿಗೆ ಬಿಲ್ ಪೇ ಮಾಡಿಬಿಟ್ಟು ಅವ್ರಿಗೂ ಸ್ವಲ್ಪ ಕೇಕ್ ಎಲ್ಲ ಕೊಟ್ಬಂದ್ವಿ. ಬುಜ್ಜಿ ಬೇಬಿ ಅಂತೂ ಎದ್ದ ಬಿದ್ದ ಅಂದ್ಕೊಂಡು ಓಡಿ ಓಡಿ ಹೋಗ್ತಾ ಇದ್ದಾನೆ. ನಮಗೆ ಭಯ ಏನೇ ಆಗೋದು, ಅವನಿಗೆ ನೀರಲ್ಲಿ ಮರಳಲ್ಲಿ ಆಟಾಡೋಕ್ಕೆ ಏನು ಇಷ್ಟ ಅನ್ನೋ ಗೊತ್ತಿಲ್ಲ, ಕೈಗೆ ಸಿಗಲ್ಲ, ಓಡ್ತಾ ಇದ್ದಾನೆ ನೋಡಿ. ಒಂದು ರೌಂಡ್ ಬೀಚ್ ಹತ್ರ ಹೋಗ್ಬಿಟ್ಟು ನೆಕ್ಸ್ಟ್ ಡ್ಯಾನ್ಸ್ ಮಾಡ್ತಾರೆ ಅಲ್ಲಿಗೆ ಹೋಗೋಣ ನೋಡಿ. ಹೋಗಿ ಎತ್ಕೊಂಡು ಬರ್ತಾಯಿದ್ರೆ ಬಿಡ್ತಾನೆ ಇಲ್ಲ, ಓಡಿ ಓಡಿ ಹೋಗ್ತಾ ಇದ್ದಾನೆ. ಅವನು ನೀರು ಮರಳು ಅಂದರೆ ಸಿಕ್ಕಾಬಟ್ಟೆ ಇಷ್ಟ, ತುಂಬಾ ಎಂಜಾಯ್ ಮಾಡ್ದ ಬಜ್ಜಿ ಬೇಬಿ ಕೂಡ. ಇಲ್ಲಂತೂ ಬಂದಮೇಲೆ ಫುಲ್ಲು ನಾವು ಇದೆಲ್ಲ ನೋಡ್ಕೊಂಡು ಹೋದ್ವಿ. ಅಯ್ಯಪ್ಪ ಅಲ್ಲಿ ಜೋರು ಆ ಥರ ಡ್ಯಾನ್ಸ್ ನಡೆಯುತ್ತಂತಲೇ ಅಂದ್ಕೊಂಡಿರಲಿಲ್ಲ ನೋಡಿ, ಇವಾಗ ಡ್ಯಾನ್ಸ್ ಎಲ್ಲ ಹೇಗಿದೆ ಅಂತ ತುಂಬ ಚೆನ್ನಾಗಿತ್ತು.